ಭಾರತದ ಅತ್ಯಂತ ಪ್ರಭಾವಿ ಆಧ್ಯಾತ್ಮಿಕ ನಾಯಕರು ಮತ್ತು ಚಿಂತಕರಲ್ಲಿ ಒಬ್ಬರಾದ ಸ್ವಾಮಿ ವಿವೇಕಾನಂದರ ಜನ್ಮದಿನ. ಈ ಜನ್ಮದಿನದ ನೆನಪಿಗಾಗಿ ಜನವರಿ 12ರಂದು ಭಾರತದಲ್ಲಿ ಸ್ವಾಮಿ ವಿವೇಕಾನಂದ ಜಯಂತಿ ಎಂದು ಕರೆಯಲ್ಪಡುವ ರಾಷ್ಟ್ರೀಯ ಯುವ ದಿನವನ್ನು ಆಚರಿಸಲಾಗುತ್ತದೆ. ಅವರು ಭಾರತೀಯ ಸ್ವಾತಂತ್ರ್ಯ ಚಳವಳಿಯಲ್ಲಿ ಮತ್ತು ಭಾರತದಲ್ಲಿ ಹಿಂದೂ ಧರ್ಮದ ಪುನರುತ್ಥಾನದಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಅವರು ಶಿಕ್ಷಣ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಗಳು ಅಪಾರ ಮತ್ತು ಭಾರತದ ಯುವಕರನ್ನು ಸಬಲೀಕರಣಗೊಳಿಸುವ ಪ್ರಯತ್ನಗಳಿಗೆ ಹೆಸರುವಾಸಿಯಾಗಿದ್ದಾರೆ. ಶಿಕ್ಷಣ, ರಾಷ್ಟ್ರೀಯತೆ ಮತ್ತು ಆಧ್ಯಾತ್ಮಿಕತೆಯ ಕುರಿತಾದ ಅವರ ಬೋಧನೆಗಳು ಪ್ರಸ್ತುತವಾಗುತ್ತಲೇ ಇವೆ ಮತ್ತು ಭಾರತದ ಯುವಕರ ಮೇಲೆ ಹೆಚ್ಚಿನ ಪ್ರಭಾವ ಬೀರುತ್ತಲೇ ಇವೆ. ಇಂದು ಸ್ವಾಮಿ ವಿವೇಕಾನಂದರ ಜನ್ಮದಿನದ ಕಾರಣ ಅವರು ಯುವಕರ ಕುರಿತಾಗಿ ಹೇಳಿದ ಕೆಲವೊಂದು ನುಡಿಮುತ್ತುಗಳನ್ನು ಇಲ್ಲಿ ಪ್ರಸ್ತುತಪಡಿಸಲು ಇಚ್ಛೆ ಪಡುವೆ. ಅವುಗಳಲ್ಲಿ, ಯುವಕರೇ, ಕಷ್ಟಗಳನ್ನು ಎದುರಿಸಿದಷ್ಟು ನೀನು ಬಲಶಾಲಿಯಾಗುವೆ. ಆದ್ದರಿಂದ ಕಷ್ಟಗಳು ಬಂದಾಗ ಅಂಜಬೇಡ, ಅಳುಕಬೇಡ. ಅದನ್ನು ಧೈರ್ಯದಿಂದ ಎದುರಿಸಿ ನೀನು ಮುನ್ನುಗ್ಗಲೇಬೇಕು. ಮತ್ತೊಂದು ಮಾತು, ಮೊದಲು ನಿಮ್ಮನ್ನು ನೀವು ಜಯಿಸಿ, ಆಗ ಮಾತ್ರ ಇಡೀ ಜಗತ್ತನ್ನೇ ಜಯಿಸಬಹುದು. ಮೊದಲು ನಿಮ್ಮನ್ನು ನೀವು ನಂಬಿ, ನಂಬಿ ಮುಂದೆ ಹೆಜ್ಜೆ ಇಡಿ, ಆಗ ಮಾತ್ರ ನೀವು ಇಡೀ ಜಗತ್ತನ್ನೇ ಜಯಿಸಬಹುದು ಎಂದು ಹೇಳಿದರು. ನನ್ನ ಪ್ರೀತಿಯ ಯುವಕರೇ, ಯಾವುದನ್ನು ಅತಿಯಾಗಿ ಬಯಸಬೇಡಿ. ಆಸೆಯೇ ನಮ್ಮನ್ನು ದುಃಖಕ್ಕೆ ಒಳಪಡಿಸುವ ಮೊದಲ ಅಂಶ. ಅತಿಯಾಗಿ ಆಸೆಪಟ್ಟು ಅದು ನಮಗೆ ಸಿಗದೆ ಪಕ್ಷದಲ್ಲಿ ನಾವು ದುಃಖಕ್ಕೆ ಈಡಾಗುವುದು ಖಂಡಿತ. ಅದಕ್ಕಾಗಿ ಅತಿಯಾಗಿ ಆಸೆ ಪಡಬೇಡಿ. ನನ್ನ ಮೆಚ್ಚಿನ ಯುವಕರೇ, ಜೀವನದಲ್ಲಿ ಕಷ್ಟವಾದ ದಾರಿಯನ್ನು ಆರಿಸಿ ಗೆದ್ದರೆ ಇನ್ನೊಬ್ಬರಿಗೆ ಸ್ಫೂರ್ತಿಯಾಗುವಿರಿ, ಸೋತರೆ ಸರಿಯಾದ ಮಾರ್ಗದರ್ಶನವಾಗುವಿರಿ. ಗುರಿ ಮುಟ್ಟುವುದು ಕಷ್ಟವಾದರೂ ಸರಿ, ಕೈಚಲ್ಲಿ ಕುಳಿತುಕೊಳ್ಳದೆ ಛಲ ತೊಟ್ಟು ಮುನ್ನುಗ್ಗಿ ಬೇರೆಯವರಿಗೆ ಸ್ಫೂರ್ತಿಯಾಗಿರಿ. ಯುವಕರೇ, ಅವಕಾಶಗಳನ್ನು ಪಡೆಯುವವನಿಗೆ ಅದೃಷ್ಟವಂತ ಎನ್ನುತ್ತಾರೆ, ಅವಕಾಶಗಳನ್ನು ರೂಪಿಸಿಕೊಳ್ಳುವವನಿಗೆ ಬುದ್ಧಿವಂತ ಎನ್ನುತ್ತಾರೆ. ಇದು ನಿಮ್ಮ ಕೈಯಲ್ಲೇ ಇದೆ. ಅವಕಾಶಗಳನ್ನು ಪಡೆದು ಅದೃಷ್ಟವಂತರಾಗುತ್ತೀರೋ ಅಥವಾ ಅವಕಾಶಗಳನ್ನು ರೂಪಿಸಿಕೊಂಡು ಬುದ್ಧಿವಂತರಾಗುತ್ತೀರೋ? ಮೊದಲು ಆಳಾಗುವುದನ್ನು ಕಲಿಯಿರಿ, ನಂತರ ಅರಸನ ಅರ್ಹತೆ ತಾನಾಗಿಯೇ ಬಂದೇ ಬರುತ್ತದೆ. ಯುವಕರ ಕುರಿತು ಎಷ್ಟೆಲ್ಲ ಒಳ್ಳೆಯ ಹಿತ ನುಡಿಗಳನ್ನು ನುಡಿದಿದ್ದಾರೆ, ಅದನ್ನು ಪಾಲಿಸಿ ಮುಂದಿನ ಗುರಿಯತ್ತ ಕಾಲಿಡಿ. ಧನ್ಯವಾದಗಳು.